ಸ್ನೇಹಿತರೆ, ಮತ್ತೊಂದು ಹೊಸ ಲಾಗಿಗೆ ಸ್ವಾಗತ. ಮಗಳ ಸ್ವೀಟ್ ತೊಗೊಂಡು ಬಂದಾಳ, ಏನು ವಿಶೇಷ ಐತಿ, ಎದಕ್ಕೆ ಸ್ವೀಟ್ ತೊಗೊಂಡು ಬಂದಾಳ, ಈಗ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ, ಬರ್ರಿ ಸ್ನೇಹಿತರೆ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಮಗಳು ಬಂದಾಳ ನೋಡ್ರಿ, ಎಲ್ಲ ಹೋದ್ಲ ಅದಾಳ ಇಲ್ಲ, ಚಿನ್ನು ಬಂದಾಳ. ಯಾಕೆ ಬಂದಾಳ ಆಕಿನ ಹೇಳ್ತಾಳ. ಆ್ಯಕ್ಚುಲಿ ನಾನು ಮಾರ್ನಿಂಗ್ ಮನೆಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಆಕಿನ ಬಂದ್ಬಿಟ್ಲ, ಚಲೋ ಆತು. ಹೇಳಮ್ಮ, ಪೇಡೆ ಕೊಡಕ್ಕೆ ಬಂದೇನಿ ಸರ್? ಸ್ವೀಟ್ ತೊಗೊಂಡು ಬಂದಾಳ ನೋಡ್ರಿ, ಪೇಡೆ ತೊಗೊಂಡು ಬಂದಾಳು. ನಾ ಇಂಥದ್ದು ರಿಸಲ್ಟ್ ಬಂದೈತೆ ಆಕಿದ, 89% ಮಾಡ್ಯಾಳ, ಮತ್ತು ಆಕಿ ಕ್ಲಾಸ್ ಒಳಗೆ ಸೆಕೆಂಡ್ ಪ್ಲೇಸಿಗೆ ಬಂದಾಳು. ಭಾಳ ಖುಷಿ ಆಯ್ತು ನಮಗೆ. ಸೊ SLC ಇನ್ನೂ ಕೂಡ ಬೆಟರ್ ಆಗ್ಬೇಕಂತ ಹೇಳಿವಿ, ನೀವು ಕೂಡ ಹೇಳ್ರಿ, ಮತ್ತು ನೀವು ಸ್ವೀಟ್ ತಗೊಳ್ರಿ. ಬಾಬು ಸಿಂಗ್ ಮಿಶ್ರಾ ಪೇಡ ಠಾಕೂರ್ ಪೇಡ. ಸೊ ನೋಡ್ರಿ, ಬಾಬು ಸಿಂಗ್ ಠಾಕೂರ್ ಪೇಡ ತಗೊಂಡ್ ಬಂದಾಳ ಮಗಳ. ಅಸಲಿ ಬಾಬು ಸಿಂಗ್ ಠಾಕೂರ್ ಪೇಡ ಅಂತ ನೋಡ್ಬೇಕು, ಒರಿಜಿನಲ್. ಹೌದು, ಒರಿಜಿನಲ್. ಸ್ನೇಹಿತರೆ, ಬರ್ರಿ, ಸ್ವೀಟ್ ತಗೊಳ್ರಿ ನೀವು ಕೂಡ. ಮತ್ತು ನನ್ನ ಮಗಳಿಗೆ ಏನೈತಲ್ಲ, ಚಲೋ ತಂಗ ಆಶೀರ್ವಾದ ಮಾಡಿರಿ. ಇನ್ನೂ ಕೂಡ ಆಕಿದ ಫ್ಯೂಚರ್ ಬ್ರೈಟ್ ಆಗಲಿ, ಇಂಜಿನಿಯರ್ ಆಗ್ಬೇಕಂತ ಅನ್ಕೊಂಡಾಳ. ಸೊ ಆಕಿ ಕನಸು ನನಸಾಗಲಿ ನೋಡ್ರಿ, ನಗ್ತಾರೆ ತಾವ ತಾವ. ಸೊ SLC ಚಲೋ ಮಾಡಲಿ ಅಂಥೇಳಿ ಆಶೀರ್ವಾದ ಮಾಡಿರಿ. ಈ ಮಗಗೂ ಆಶೀರ್ವಾದ ಮಾಡಿರಿ. ಇವನು SLC ನೆಕ್ಸ್ಟ್ ಇಯರ್ ಕಿರಣ್, ನಮ್ಮ ಚಿನ್ನು ಅವರ ಕಾಕರ್ ಮಗ ಬೀರಪ್ಪ ಮತ್ತು ಕಿರಣ್ ನೋಡಿರಲ್ಲ ನೀವು. ಸೊ ಇಲ್ಲೇ ವೆಕೇಶನ್ ಕ್ಲಾಸಿಗೆ ಹಾಕ್ಯಾನ ಅವನು. ನಿಂದ ರಿಸಲ್ಟ್ ಇನ್ನ ಬಂದಿಲ್ಲೇನು? ನಾಳೆ ಬರ್ತೈತೆ ಅಂದ್ ನೋಡ್ರಿ ಅವಂದ. ಸೊ ಕಾಕರ್ ಇಲ್ಲದಾರ ಕೊಡ ಅಜ್ಜಗ. ಖುಷಿ ಆಯ್ತ್ರಿ. ಮತ್ತೆ ಮಗಳದ ಹೇಳದೆ, ಮಗಂದು ಕೇಳ್ತೀರಿ ನೀವು, ಮಗಂದು B+ ಆಗೈತಿ ಸ್ನೇಹಿತರೆ. B+ ಪ್ರೋಗ್ರೆಸ್ ಕಾರ್ಡು ಶೇರ್ ಮಾಡ್ತೀನಿ ನಾನು ಇಬ್ಬರದೂ. B+ ಆಗೈತಿ, ಅವನು ಸ್ವಲ್ಪ ವೀಕ್ ಅದಾನ ಹೇಳೇ ಹೇಳ್ತೀನಿ ನಿಮ್ಗೆ. ನಾವು ಕೂಡ ಸಾಕಷ್ಟು ಪ್ರಯತ್ನ ಪಡಾಕತ್ತೀವಿ ಅವ್ನು ಸುಧಾರ್ಸಕ್ಕೆ. ಹಿಂಗಾಗಿ ಅವಂಗೂ ವೆಕೇಶನ್ ಟ್ಯೂಷನ್ ಹಾಕಿವಿ ನೋಡ್ರಿ. ಕ್ಲಾಸ್ ಹೆಂಗೈತವಾ? ಚಲೋ ಐತಿ, ಲಕ್ಷ ಇರಲಿ ನೋಡಿ. ಮತ್ತೆ ಎಲ್ಲ ನೋಟ್ ಮಾಡ್ಕೋರಿ, ನಿಮ್ಗೆ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಯೂಸ್ ಹಾಕವ ಅವೆಲ್ಲ ನೀಟಾಗೆ. ಮಗ ನೀಟಾಗಿ ನೋಟ್ ಮಾಡ್ಕೋರಿ ಎಲ್ಲ. ಇವಂದ ಕ್ಲಾಸ್ ಬೇರೆ, ನಿಂದ ಕ್ಲಾಸ್ ಬೇರೆನಾ? ನೀವು ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್? ಚಂದ ಮಾಡ್ರಿ, ಒಟ್ಟು ಹಚ್ಚಿದ್ದಕ್ಕೂ ಯೂಸ್ ತಗೋರಿ. ಕಂಟಿನ್ಯೂ ಕ್ಲಾಸ್ ಚಲೋ ಬಿಡ. ಫೋನ್ ಹಚ್ಚಿ ಆ ಬುಕ್ ನೈನ್ ಕೊಟ್ಟೋಡೋದು ಬಿಡಿ, ಈ ಬುಕ್ ನೈನ್ ಇಡ್ತೇನ ಫೋನ್ ದಿನ ಫೋನ್ ಹಚ್ಚಿ ಆಟ ಹಚ್ಚೇನೆ ಇಲ್ಲ ಅಂತ. ನೀವು ತಗೊಂಬರ್ಬೇಕಿಲ್ಲ ಎಲ್ಲ ಬುಕ್ಸ್ ಯಾರು SLC ಇಸ್ಕೊಂಡು. ಹ್ಮ್, ಮತ್ತೆ ಯಾವ ಬೀರಪ್ಪ ತಂದಿಲ್ಲ ಮಾ, ಊರಾಗ ಬಿಟ್ಟು ಬಂದಾನೆ. ಮುಂದಿನ ವರ್ಷ ಎಲ್ಪ ಎಲ್ಲಿ ವೆಕೇಶನ್ ಆರಾಮ ಸರ್ ಹೇಳ್ತಾರ ಬರೀತೈತಿ, ಎಲ್ಲಿ ವೆಕೇಶನ್? ಬಾಯ್. ಯಾವಾಗ ಬರ್ತಿ?
ಬರೇ ಪಲಾವ್ನಿಂದ. ಸಂಡೇ ಬರ್ರಿ. ಮಟ ಬಿಸಿಲಾಗ ಕರಮ್ಮನ ಜಾತ್ರೆ ಮಾಡಬೇಕು. ಬಿಸಿಲಿದ್ರು ಹೋಗ್ಬೇಕು, ಮಳೆ ಬಂದ್ರೆ ಹೋಗ್ಬೇಕು. ಹ್ಮ್ ಆರಾಮ್ರಿಪ್ಪ ನೀವ? ನಾ ಯಾ ದಾರಿ ನೋಡತ್ತೆ, ನಿಮ್ಮ ನೋಡೇ ಇಲ್ಲ. ಇಲ್ಲ ಇಲ್ಲ, ನಾನು ದಾರ ಇದ್ರೆ ಅಂತ ಅಷ್ಟೇ ನೋಡಿದೆ, ನಿಮ್ಮ ನೋಡ್ಲೇ ಇಲ್ಲ ನಾನು. ಇಲ್ಲ ಸ್ನೇಹಿತರೆ ಬರ್ರಿ. ನಮ್ಮ ಏರಿಯಾದ ಕರೆಮ್ಮ ಮತ್ತು ಕೊರಮ್ಮ ದೇವಿಯ ಒಂದು ದೇವಸ್ಥಾನ ನೋಡ್ರಿ. ಇದು ತುಂಬಾ ಒಂದು ತೋಟ ಇದ್ರೊಳಗೆ ಐತೆ ನೋಡ್ರಿ. ತೋಟ ಅಂತ ಹೇಳ್ತಾರಲ್ಲ, ಇದೆಲ್ಲ ಫುಲ್ಲು ತೋಟ ಐತ್ರಿ. ನಾವು ಸ್ಕೂಲಿಗೆ ಹೋಗೋ ಟೈಮ್ನಾಗ ಮಲ್ಲಿಗೆ ಹೂವಿನ ತೋಟ ನೋಡ್ರಿ, ಫುಲ್ಲು ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಈಗೆಲ್ಲ ತೆಗೆದು ಬಿಟ್ಟಾರ್ರಿ ಗಿಡಗಳನ್ನು ನೋಡ್ರಿ. ಜಾತ್ರೆ ಅಂದರೆ ಕರೆಮ್ಮ ಕೊರಮ್ಮ ಎರಡೂ ಕೂಡ ದೇವಸ್ಥಾನ ಅದಾವಿಲ್ರಿ. ಇಲ್ಲಿ ಎಲ್ಲ ರಂಗೋಲಿ ಅದು ಹಾಕಿ ಅಲಂಕಾರ ಮಾಡ್ಯಾರ. ಊಟ ಕೂಡ ಸ್ಟಾರ್ಟ್ ಆಗೈತಿ, ನೋಡ್ತಾ ಇರ್ಬೋದು. ಇವತ್ತು ಅನ್ನಪ್ರಸಾದ ಇರ್ತೈತಿ. ಇಲ್ಲಿ ಯುಗಾದಿ ಹಬ್ಬದ ದಿವಸ ಪಾಡ್ಯ ಏನಿರ್ತೈತಲ್ಲ, ಪಾಡ್ಯ ದಿವಸ ಜಾತ್ರಾ ಮಹೋತ್ಸವ ನಡೀತೈತ್ರಿ ಇದು ಪ್ರತಿ ವರ್ಷ ನೋಡ್ರಿ. ಎಲ್ಲ ತೋಟ ಎಲ್ಲ ತೆಗ್ದಾರ, ಒಂಥರ ಇನ್ನೂ ದೊಡ್ಡದು ಅನಿಸಾಗ್ತೈತಿ ಎಲ್ಲ ಗಿಡಗಳನ್ನ ತೆಗ್ದಿದ್ದ ಇದನ್ನು ನೋಡಿ. ಇಲ್ಲೇ ಶ್ರೀ ಕೊರಮ್ಮ ದೇವಿ ನೋಡ್ರಿ ಇವರು. ಹೋಗೋಣ, ನಮಸ್ಕಾರ ಮಾಡೋಣ. ಇವೆಲ್ಲ ಉದ್ಭವ ಶಿಲೆಗಳು, ಉದ್ಭವ ಮೂರ್ತಿಗಳು ಅಂತೇನು ಹೇಳ್ತೀವಲ್ರಿ, ಈ ಸ್ಥಳದೊಳಗೆ ಸಿಕ್ಕಂಥವು ನೋಡ್ರಿ. ಇವೆಲ್ಲ ದೇವರುಗಳು ಅವನಿಲ್ಲೇ ಪ್ರತಿಷ್ಠಾಪನೆ ಮಾಡಿ ಈ ಥರದೊಂದು ದೇವಸ್ಥಾನನ ಮಾಡ್ಯಾರ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಏನಂದ್ರೆ ವಾತಾವರಣ ಸೂಪರ್ ಆಗೈತ್ರಿ ಈ ದೇವಸ್ಥಾನದೊಳಗೆ. ಗುಡಿ ಒಳಗೆ ಬಂದ್ರೆ ಇಷ್ಟು ಪ್ರಶಾಂತ ಅನಿಸ್ತೈತಿ ಮನಸ್ಸು. ನಾವೆಲ್ಲ SLC ಅದು ಹಿಂಗೆ ಎಕ್ಸಾಮ್ ಅದು ಇದ್ದಾಗ ರೀ ಮಧ್ಯಾಹ್ನ ಟೈಮ್ನಾಗ ಸ್ಟಡಿ ಮಾಡೋಕ್ಕೆ ಇಲ್ಲೇ ಬರ್ತಿದ್ವಿ. ಅದೇ ಹೇಳಿದ್ನೆಲ್ಲ ಸಾಕಷ್ಟು ಇನ್ನೂ ಸುಂದರವಾಗಿತ್ತು. ಮಲ್ಲಿಗೆ ಹೂವಿನ ತೋಟ ಇತ್ತು ಸಂಪೂರ್ಣವಾಗಿ, ಭಾಳ ಚಂದ ಇತ್ತು. ಮತ್ತು ಅಷ್ಟೊಂದು ಜನಸಂಚಾರ ಇರ್ತಿದ್ದಿಲ್ಲ, ಸೈಲೆಂಟ್ ಇರ್ತಿತ್ತು. ಅಭ್ಯಾಸ ಗಿಭ್ಯಾಸ ಮಾಡ್ಕೊಳ್ಳೋಕೆ ಓದಲಿಕ್ಕೆ ಭಾಳ ಅಂದ್ರೆ ಭಾಳ ಬೆಸ್ಟ್ ಇತ್ತು ನೋಡ್ರಿ. ಹಿಂಗಾಗಿ ನಾವು ಇಲ್ಲೇನ ಬರ್ತಿದ್ವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಚೆನ್ನಾಗಿ ಮಾಡ್ಯಾರ ಪೂಜೆ ಎಲ್ಲ, ಅಲಂಕಾರ ಎಲ್ಲ ಮಾಡ್ಯಾರ. ನಾವು ಕೂಡ ಉಡಿಯನ್ನು ತುಂಬ್ತಾ ಇದ್ದೀವಿ ದೇವರಿಗೆ. ಎಲ್ಲ ಉಡಿ ಸಾಮಾನು ಎಲ್ಲ ತೊಗೊಂಡು ಬಂದು ಉಡಿ ತುಂಬಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗೋದಂಥೇಳಿ. ಪ್ರತಿ ವರ್ಷ ಯುಗಾದಿ ಪಾಡ್ಯಕ್ಕೆ ಏನಾಗ್ತೈತೆ ರೀ, ಜಾತ್ರೆ ಆಗ್ತೈತೆ ನೋಡ್ರಿ. ಭಾಳನ ವಿಜೃಂಭಣೆಯಿಂದ ಆಗ್ತೈತಿ. ನಮ್ಮ ಏರಿಯಾ ಒಳಗೆ ಇನ್ನೊಂದು ತುಳಜಾಭವಾನಿ ದೇವಸ್ಥಾನ ಐತಿ. ಆ ತುಳಜಾಭವಾನಿ ದೇವಸ್ಥಾನದ ಜಾತ್ರೆ ದಸರಾದಲ್ಲಿ ಆಗ್ತೈತಿ ಸ್ನೇಹಿತರೆ. ಮಹಾನವಮಿಗೆ ಪಲ್ಲಕ್ಕಿ ಉತ್ಸವ ನಡೀತೈತಿ. ಈ ದೇವಿದು ಏನೈತಿ ಪಾಡ್ಯ ಯುಗಾದಿ ಪಾಡ್ಯಕ್ಕೆ ಜಾತ್ರೆ ನಡೀತೈತೆ ನೋಡ್ರಿ. ಸೊ ನೋಡ್ತಾ ಇದ್ದೀರಲ್ಲ ಈ ಒಂದು ದೇವಸ್ಥಾನದ ಏನಂದ್ರೆ ವ್ಯೂ ಈ ಥರ ಐತೆ ನೋಡ್ರಿ. ಸೊ ಇವರು ದುರ್ಗಾದೇವಿದ ಪೂಜೆ ಮಾಡಿ ಇವ್ರಿಗೆ ರೂಢ ಐತಿ. ಸೊ ಎಲ್ಲ ಹೂಗಳು ಜರ್ದಿದ್ವು ಅವನ್ನೆಲ್ಲ ಸರಿ ಮಾಡಕತ್ತಾರ ನೋಡ್ರಿ. ನಾ ಹೇಳ್ತಾ ಇದ್ದೆ ಗೆಜ್ಜೆ ಉತ್ಸರನೂ ಸರಿ ಮಾಡುವ ಅಂಥೇಳಿ. ಹೀಗಾಗಿ ಎಲ್ಲ ಉಡಿ ತುಂಬಿದ್ದೆಲ್ಲನೂ ಇಟ್ಟಾರ ನೋಡ್ರಿ ದೇವ್ರ ಮುಂದೆ. ಮತ್ತು ನಾವೇನ್ರಿ ಮೊದಲ ಈ ಏರಿಯಾಗೆ ಬಂದಾಗ ಈ ಒಂದು ತೋಟದಲ್ಲೇ ಒಂದು ಬಾವಿ ಐತಿ. ಆ ಬಾವಿ ನೀರಷ್ಟೇ ಕುಡಿಲಿಕ್ಕೆ ರೀ ಎಲ್ಲ ಇಡೀ ಏರಿಯಾದ ಜನ ಎಲ್ಲ
ಇಲ್ಲೇ ಬಂದು ಒಯ್ತಿದ್ವಿ ನೀರು. ಅವಾಗೆಲ್ಲ ನಮಗೆ ನಳದ ವ್ಯವಸ್ಥೆ ಇರಲಿಲ್ಲ, ಬಾವಿನ ಇದ್ದವು ಒಂದೊಂದು ಇರಕ್ಕೆ ಒಂದೊಂದು ಒಬ್ಬೊಬ್ಬರ ಮನೆ ಮುಂದೆ ಒಂದೊಂದು ಬಾವಿನ ಇದ್ದವು. ಬಟ್ ಎಲ್ಲರ ಮನೆ ಬಾವಿ ನೀರು ಸವಳನ ಇರ್ತಿದ್ವು ರೀ. ಆದರೆ ಈ ದೇವಸ್ಥಾನದೊಳಗೆ ಏನು ಬಾವಿ ಐತಲ್ಲ ಇಷ್ಟೊಂದು ಅಂದರೆ ಎಳನೀರು ಸಿಹಿ ಅಂತಾರಲ್ಲ ಅಷ್ಟೊಂದು ರುಚಿ ಇತ್ತು ರೀ ನೀರು. ಅದ ಬಾವಿಯಿಂದನೇ ಎಲ್ಲರೂ ಒಯ್ತಿದ್ವಿ. ಇಷ್ಟೊಂದು ತುಂಬ ಏರಿಯಾ ಏನಿರಲಿಲ್ಲ, ಜನಸಂಖ್ಯೆ ಕಡಿಮೆ ಇತ್ತು. ಬಟ್ ಎಷ್ಟಿತ್ತಲ್ಲ ಇಷ್ಟರು ಇದ ಬಾವಿಯಿಂದನೇ ನೀರು ಹೊರಬೇಕಾಗಿತ್ತು, ಅದ್ರ ಬಿಟ್ಟರೆ ಬೇರೆ ಆಪ್ಷನ್ನೇ ಇರಲಿಲ್ಲ. ಸೊ ಈಗೆಲ್ಲ ಬಾವಿ ಏನೈತಲ್ಲ ರೀ, ಈಗೆಲ್ಲ ಅಷ್ಟೊಂದು ಮೇಂಟೆನೆನ್ಸ್ ಇಲ್ಲ. ಈಗೆಲ್ಲ ನೀರದು ಬಂದಾದಮೇಲೆ ನಳದ ಕನೆಕ್ಷನ್ ಅದು ಬಂದಾದಮೇಲೆ ಅಷ್ಟೊಂದು ಅದೇನು ಸ್ವಚ್ಛ ಇಲ್ಲರಿ, ಅದನ್ನೇನು ಬಳಸಂಗಿಲ್ಲ. ಈಗೆಲ್ಲ ಏನು ಮಾಡ್ತಾರಂದ್ರೆ ಅಲ್ಲಿ ಗಣೇಶನೆಲ್ಲ ವಿಗ್ರಹ ಕಳಿಸ್ತಾರೆ ನೋಡಿರಿ, ಅಷ್ಟೊಂದು ಚಲೋ ಬಾವಿ ಇತ್ತು ಮೊದಲು, ಈಗೆಲ್ಲ ಹಂಗೆ ಮಾಡಿಬಿಟ್ಟಾರೆ. ಮತ್ತೇನಂದ್ರೆ ಇಲ್ಲೆಲ್ಲ ತೋಟ ಗಿಟನೂ ಎಲ್ಲ ತೆಗ್ದಾರಲ್ಲ ರೀ, ಈಗೆಲ್ಲ ಪ್ಲಾಟ್ಸ್ ಆಗಿಬಿಟ್ಟವ್ರಿ. ನಾವೇನು ದಾಟಿ ಬಂದ್ವಿಲ್ಲ ಅವೆಲ್ಲ ಹೊಲಗಳು ರೀ, ಮೊದಲು ಹೊಲ ಇದ್ದವು ರೀ, ಅವೆಲ್ಲ ಪ್ಲಾಟ್ಸ್ ಮಾಡಿಬಿಟ್ಟಾರೆ. ಊಟ ಮಾಡತ್ತಿಪ್ಪ ಮಾಡ್ ಆರಾಮ್ ಪುಷ್ಪ ಆರಾಮ್ಪ. ಹಿಂಗೇನು ಹೇಳ್ರಿ ಹಿಂಗೇನ್ ನೋಡಿದ್ರಲ್ಲ ಜಾತ್ರೆ ಅಂದಮೇಲೆ ಎಲ್ಲರೂ ಬಂದಿರ್ತಾರೆ, ಎಲ್ಲರನ್ನು ಮಾತಾಡ್ಸ್ಕೊಂಡು ನಾನು ಬರ್ತಾಯಿದ್ದೀನಿ. ಏನಪ್ಪ ಅಂದರೆ ಹಾಡು ಹಾಕಿದ್ರಲ್ರಿ, ಕೇಳಿದ್ರಲ್ಲ ನೀವು ದೇವಸ್ಥಾನದೊಳಗೆ ದೇವರ ಹಾಡುಗಳನ್ನು ಹಾಕಿದ್ರು, ನಮಗೆ ಕಾಪಿರೈಟ್ ಭಯ. ನಾನು ಮಾತಾಡ್ತಾ ಇದ್ದೀನಿ ಮತ್ತು ಆಲದ ಮರ ತೋರಿಸ್ತಾ ಇದ್ದೀನಿ ನಿಮ್ಗೆ. ಆಲದ ಮರ ಅರಳಿ ಮರ ಎರಡೂ ಸೇರಿನೇ ಐತಿ, ಭಾಳನ ದೊಡ್ಡ ಪ್ರಮಾಣದೊಳಗೆ ಐತಿ, ತೋರಿಸಿದೆ ನಿಮ್ಗೆ. ಅದರದ್ದು ನೆರಳು ನೋಡಿರಿ ದೇವಸ್ಥಾನಕ್ಕೆ ಪೂರ. ಮತ್ತು ಕೆಲವೊಂದು ತೆಂಗಿನ ಗಿಡ ಅಷ್ಟೇ ಬಿಟ್ಟಾರೆ, ಎಲ್ಲ ತೋಟ ಎಲ್ಲ ತೆಗೆದ್ರು. ಇಲ್ಲಿ ಬಂದರೆ ಕರೆಮ್ಮ ನೋಡಿರಿ, ಕರೆಮ್ಮ ದೇವಸ್ಥಾನ ಇದು ನೋಡಿರಿ, ಎಷ್ಟೊಂದು ಚೆನ್ನಾಗಿ ಆಗೈತಿ ಪೂಜೆ. ದೇವರ ಅಲಂಕಾರ ನೋಡಿದರೆ ಖುಷಿನ ನೋಡಿರಿ, ಮನಸ್ಸಿಗೆ ಸಮಾಧಾನ ನೆಮ್ಮದಿ ಎಲ್ಲನೂ ಸಿಗ್ತೈತಿ ದೇವಸ್ಥಾನಕ್ಕೆ ಬಂದರೆ. ಅಷ್ಟೊಂದು ಪ್ರಶಾಂತ ವಾತಾವರಣನ ಐತಿಲ್ಲೇ. ಮತ್ತು ಇಲ್ಲಿ ಕೂಡ ಈ ದೇವಿಗೂ ಕೂಡ ಉಡಿ ತುಂಬಿ ಹಾಗೇನೆ ನಮಸ್ಕಾರ ಮಾಡಿಕೊಂಡು ನೋಡಿರಿ ಎಲ್ಲ ಬೇಡಿಕೊಂಡು ಹೋಗೋದಂಥೇಳಿ. ಮತ್ತು ಈ ಕರೆಮ್ಮನ ಕಡೆ ಒಂದು ಏನಪ್ಪ ಅಂದರೆ ಒಂದು ಮೆಮೊರಿ ಅಂತಲೇ ಹೇಳ್ಬೋದು, ನಿಮ್ಗೆ ಹೇಳೇನ ಅನ್ಸುತ್ತೆ ನಾನು. ಆದರೂ ಕೂಡ ಅದೇ ಹೇಳಿದ್ನಲ್ಲ, ನಾವು ಇಲ್ಲೇ ಓದ್ಕೊಳ್ಳೋಕ್ಕೆ ಬರ್ತಿದ್ವಿ ಎಸ್ ಎಲ್ ಸಿ ಟೈಮ್ನಾಗ. ನನ್ನ ಫ್ರೆಂಡ್ ಗಂಗಮ್ಮ ಅಂತ ಇಲ್ಲೇ ಇದ್ಲು, ನಶೀಮ ಅಂತಿದ್ಲು. ಸೊ ಎಲ್ಲರೂ ಸೇರಿನ ಬರ್ತಿದ್ವಿ, ನಾವು ಓದ್ಕೋತಿದ್ವಿ ಬಂದಿಲ್ಲೇ. ನಶೀಮ ಗಂಗಮ್ಮ ನಾನು ಬಂದಾಗ ನಶೀಮ ಸ್ವಲ್ಪ ಬೇಗ ಓದ್ಲಕ್ಕಿ, ಮಳೆ ಗುಡುಗಾಗುತ್ತಲೇ ಅಂದ್ರೆ ಹೋಗ್ಬಿಟ್ಲು. ನಾವಿಬ್ಬರು ಇನ್ನೂ ಓದ್ತಾನೆ ಇದ್ವಿ, ಅಷ್ಟರಾಗಲೇ ಅಂದರೆ ಜೋರು ಮಳೆ ಸ್ಟಾರ್ಟ್ ಆಗಿಬಿಡ್ತು. ಸ್ನೇಹಿತರೆ ಗಂಗಮ್ಮ ನಾನು ಈ ಒಂದು ದೇವಸ್ಥಾನದೊಳಗೆ ಬಂದು ಗೇಟ್ ಹಾಕ್ಕೊಂಡು ಒಳಗೆ ಬಂದ್ವಿ, ಕೂತ್ವಿ ಅಂದರೆ ತೋರಿಸ್ಕೊಳ್ಳಂಗಿಲ್ಲ ಅಂದ್ಕೊಂಡು. ಇನ್ನೂ ಇದನ್ನು ಚೆನ್ನಾಗಿ ಮಾಡ್ಯಾರ, ಇಷ್ಟೊಂದು ಚೆನ್ನಾಗೂ ಇರಲಿಲ್ಲ ಅದು, ಇನ್ನೂ ಸಣ್ಣದಿತ್ತು, ಪುಟಾಣಿ ಇತ್ತು. ಈಗಿನ್ನ ಎಲ್ಲ ಇದನ್ನು ಜೀರ್ಣೋದ್ಧಾರ ಮಾಡ್ಯಾರ ಅಂತ ಹೇಳ್ಬೋದು. ಗುಡಿನ ಒಳಗೆ ಬಂದು ಕೂತ್ವಿ, ಮಳೆ ಬರಾಕತ್ತಿತ್ತು ಅಂದು ನಾವು ಒಳಗೆ ಹೋಗಿ ಕುಂತ್ವಿ. ಮಳೆ ಇದಕ್ಕೆ ಹಾವು ಬಂದುಬಿಡ್ತು ಸ್ನೇಹಿತರೆ, ಇನ್ನೇನು ಒಳಗೆ ಬರಬೇಕಷ್ಟೇನ. ನಾವರ ಸಿಕ್ಕಾಪಟ್ಟಿ ಹೆದರ್ಕೊಂಡು ಬಿಟ್ಟಿದ್ವಿ, ಪುಟಾಣಿ ಐತಿ ಕುಡಿ, ಅಕಸ್ಮಾತ್ ಹಾವನು ಒಳಗೆ ಬಂದರೆ ಹೆಂಗೆ ಮಾಡೋದು ಅಂತೇಳಿ. ದೇವಿ ಕಾಪಾಡಿಲ್ಲಂತಲೇ ಹೇಳ್ಬೋದು, ಅದು ಅಲ್ಲೇ ನಿಂತು ಒಳಗೆ ಹೋಗ್ಲಿವೋ ಹೊರಗೆ ಬರಲಿವೋ ಒಳಗೆ ಹೋಗ್ಲಿವೋ ಹೊರಗೆ ಇರಲಿವೋ ಅಂದ್ಕೊಂಡು ವಿಚಾರ ಮಾಡ್ದಂಗೆ ಎಷ್ಟೋ ತನ ನಿಂತು ನಿಂತು. ನಾವರ ಇಬ್ಬರು ಕೆಟ್ಟ ಹೆದರ್ಕೊಂಡು ಬಿಟ್ಟಿದ್ವಿ, ಆಮೇಲೆ ಹೊರಗಡೆ ಹೋತು. ಆಮೇಲೆ ನೋಡಿರಿ ನಾವು ಮಳೆನೂ ಲೆಕ್ಕಿಸ್ಲಿಲ್ಲ, ತೋರಿಸ್ಕೋತೀವಂತೂ ಅನಿಸ್ಲಿಲ್ಲ. ಯಾವಾಗ ಮನೆಗೆ ಬಂದುಬಿಟ್ಟೇವಪ್ಪ ಅಂತ ಅನಿಸ್ಬಿಡುತ್ತೆ ಸ್ನೇಹಿತರೆ, ಓಡಿ ಮನೆಗೇನ ಬಂದುಬಿಟ್ಟು ನೋಡಿರಿ. ಆ ಒಂದು ನೆನಪು ಇದ್ದೇ ಇರ್ತೈತಿ. ನನ್ನ ಗೆಳತಿ ಗಂಗಮ್ಮ ಈಗಿಲ್ಲ, ಆಕೆ ತೀರ್ಕೊಂಡ್ಲ ಪಾಪ, ನನ್ನ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಮದುವೆ ಆಗಿ ಎರಡು ಮಕ್ಕಳದಾವು, ಗಂಡು ಮಕ್ಕಳು ಎರಡು, ಆದರೆ ಪಾಪ ಆಕೆ ಈಗಿಲ್ಲ. ನೆನಪು ನೋಡಿರಿ, ಎಲ್ಲ ನೆನೆಸ್ಕೋಬೇಕಷ್ಟೇನ. ಕೆಲವೊಂದು ಸ್ನೇಹಿತರನ್ನ ಕಳ್ಕೊಂಡೆ ನಾನು, ನಿಜವಾಗ್ಲೂ ಕಳ್ಕೊಂಡೇನಿ, ಅವ್ರ ನೆನಪುಗಳು ಮಾತ್ರ ಅದಾವೆ ನೋಡಿರಿ ಸ್ನೇಹಿತರೆ. ಅಷ್ಟೇ ನೆನಪು ಮೆಲಕ್ಕೆ ಹಾಕ್ತಾ ಈ ಕಡೆ ನೋಡಿರಿ, ಒಂದು ಜಂಪಿಂಗ್ ಜಪ್ಪಾಕೊಂದು ಮಕ್ಕಳು ಆಟ ಆಡಿದವನು ಹಾಕಿದ್ರು, ನಮ್ಮ ತನ್ನೋಗಿ ತುಂಬಾ ಇಷ್ಟ ಇದು.
ನನ್ನ ಮಗನೂ ಬೆಳಗ್ಗೆನ ಬಂದು ದುಡ್ಡು ಇಸ್ಕೊಂಡು ಬಂದಿದ್ದ ಅಂದ್ರೆ ಫಸ್ಟ್ ಹಂಗೆ ಬಂದ ರೀ ಅವನ. ಶೇರ್ ಮಾಡಿದ್ದೆ ನಿಮಗೆ ಲಾಸ್ಟ್ ಬ್ಲಾಗ್ ಒಳಗೆ, ಹಿಂಗೆ ದೇವಸ್ಥಾನಕ್ಕೆ ಹೊಂಟಾನ, ಊಟ ನಡೆದು ಅವ್ನಿಗೆ ಭಾಳ ಇಷ್ಟ, ರೆಡಿಯಾಗಿ ಹೊಂಟಾನ ಅಂಥೇಳಿ. ಅಲ್ಲಿಂದ ಗುಡಿಗೆ ಬಂದ, ಬಂದಾದ ನಂತರ ಇದನ್ನು ನೋಡಿ ವಾಪಸ್ ಮತ್ತೆ ನನ್ನ ಕಡೆ ಬಂದ. ಬಂದು ಅಮೌಂಟ್ ಇಸ್ಕೊಂಡು ಬಂದು ಅವನು ಆಟ ಆಡಿದ್ದ ರೀ ಮೊದಲೇ. ಮತ್ತು ನಮ್ಮ ತನು ಪುಟಾನಿಗೂ ಗೊತ್ತಿರಲಿಲ್ಲ ಇದು ಬಂದಿತ್ತಂಥೇಳಿ. ನನಗೆ ಇದನ್ನು ನೋಡಿದ್ರೆ ಯಾಕಿನೂ ಕೇಳೇ ಕೇಳ್ತಾ ಅಂತ ಗೊತ್ತಿತ್ತು. ಸೊ ಅಮೌಂಟ್ ಇಟ್ಕೊಂಡು ಬಂದಿದ್ದೆ ನಾನು. ಮತ್ತು ನೋಡಿದ ಮೇಲೆ ಬಿಡಲೇ ಇಲ್ಲ ಅತ್ತಿ ನನಗೆ, ಅದನ್ನು ಆಡಿಸು ಅದನ್ನು ಆಡಿಸು ಅಂತ. ನೋಡ್ರಿ ಆಡ್ತಾ ಇದ್ದಾಳೆ, ಭಾಳ ಅಂದ್ರೆ ಭಾಳ ಖುಷಿ ಆಕೆಗೆ ಇದನ್ನು ಆಡೋದಂದ್ರೆ. ಸೊ ಎಲ್ಲ ಮಕ್ಕಳು ಎಷ್ಟು ಎಂಜಾಯ್ ಮಾಡಾಕತ್ತಾರೆ ನೋಡಿರಿ, ಅದೇನೋ ಒಂದು ಖುಷಿ ಮಕ್ಕಳಿಗೆ. ಜಾತ್ರೆ ಅಂದರೆ ಇಂಥದ್ದೆಲ್ಲ ನೋಡೋಕೆ ಅವರಿಗೆ ಜಾತ್ರೆಗೆ ಬಂದಿರ್ತಾರೆ ಅವ್ರೆ. ಸೊ ಅದನ್ನು ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡತ್ತೇನೆ, ಆಕೆ ಎಷ್ಟೇ ಹ್ಯಾಪಿಯಾಗಿದ್ದಾಳೆ, ಎಷ್ಟು ಎಂಜಾಯ್ ಮಾಡತ್ತ ಅಂಥೇಳಿ. ಅವರು ದೊಡ್ಡವ್ರು ಕುಣಿತಕ್ಕನ ಆಕೆ ಅಲ್ಲೇ ಜಂಪ್ ಮಾಡಾಕತ್ತಾಳೆ ನೋಡ್ರಿ ಆಕೆ. ನಮ್ಮ ತನು ಲಂಗ ಹಾಕ್ಕೊಂಡು ಲಂಗ ಜಂಪರ ಬೇಕಂತ ಆಕೆಗೆ, ಇವತ್ತು ಹಬ್ಬ ಐತಿ ಜಾತ್ರೆ ಐತಿ ಲಂಗ ಜಂಪರ ಹಾಕೋತೀನಿ ನಾನಂಥೇಳಿ ಕಡೆಗೂ ಮತ್ತು ಅವ್ವ ತಂದು ಕೊಟ್ಟಿದ್ಲು ಅದನ್ನು. ಸೊ ಇದೆಲ್ಲ ಆದಮೇಲೆ ನಾವು ಕೂಡ ಎಲ್ಲರನ್ನು ಸ್ವಲ್ಪ ಮಾತಾಡಿಸ್ಕೊಂಡ್ವಿ, ಹಿರಿಯರೆಲ್ಲ ಇಲ್ಲಿ ಬಂದಿದ್ದರು ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡ್ವಿ. ಎಲ್ಲರೂ ಭೇಟಿಯಾದರು, ಕೆಲವೊಬ್ಬರು ಫ್ರೆಂಡ್ಸ್ ಭೇಟಿಯಾದರು, ಕೆಲವೊಂದು ಅಂಟಿಗಳು ಭೇಟಿಯಾದರು, ಕೆಲವೊಂದು ಅಜ್ಜಿಗಳು ಭೇಟಿಯಾದರು, ಏನು ಆ ಕಾಣಿಸಂಗೆ ಇಲ್ಲ ಹಂಗೆ ಹಿಂಗೆ ಅಂಥೇಳಿ. ಸೊ ಎಲ್ಲರನ್ನೂ ಭೇಟಿಯಾದೆ, ಭಾಳ ಖುಷಿ ಆಯಿತು. ಈಗ ಏನೈತಿ, ಪ್ರಸಾದನ ಮಾಡೋಣ ಬರ್ರಿ ಸ್ನೇಹಿತರೆ. ಪ್ರಸಾದಕ್ಕೆ ಇಲ್ಲಿನೂ ಕೂಡ ಸೇಮು ಅಂದರೆ ಪಟ್ಟಿ ಎಬ್ಬಿಸ್ತಾರಂತಾರಲ್ಲ ಆ ಥರ, ಜಾತ್ರಾ ಮಹೋತ್ಸವದ ಪಟ್ಟಿ ಎಬ್ಬಿಸ್ತಾರೆ ರೀ. ಕೊಡೋರು ದುಡ್ಡು ಕೊಡ್ತಾರೆ, ಇಲ್ಲಾಂದರೆ ಕೊಡೋರು ರೇಷನ್ನ ಕೊಡ್ತಾರೆ. ಸೊ ಲಾಸ್ಟ್ ಟೈಮ್ ಏನೈತಿ ನಾ ಇನ್ನೂ ತಂಗಿ ಮನೆಯೊಳಗೆ ಇದ್ದೆ ಅಲ್ರಿ, ಲಾಸ್ಟ್ ಟೈಮು ಒಂದು ಅಕ್ಕಿ ಪ್ಯಾಕೆಟನ್ನು ನಾನು ದೇವಸ್ಥಾನಕ್ಕೆ ಕೊಡಿಸಿದ್ದೆ ಸ್ನೇಹಿತರೆ. ಪ್ರಸಾದ ಮಾಡ್ತಾರೆ ಒಳ್ಳೇದಂಥೇಳಿ ಒಂದು ಅಕ್ಕಿ ಪ್ಯಾಕೆಟನ್ನು ಕೊಡಿಸಿದ್ದೆ. ಈ ಸರಿ ಅಕ್ಕ ಎಲ್ಲ ಐತಿ, ಈ ಸರಿ ಗೋಡಂಬಿ ಇಲ್ಲ, ಒಂದು ಅರ್ಧ ಕೆ ಜಿ ಗೋಡಂಬಿನ ಕೊಡಿಸ್ಬಿಡು ಅಂತಂದರು ಹುಡುಗರು. ಎಲ್ಲರೂ ನಮ್ಮ ಏರಿಯಾ ಹುಡುಗರಲ್ಲ, ಎಲ್ಲರೂ ಪರಿಚಯನ. ಮತ್ತು ಅಷ್ಟೇ ಒಂದು ಏನಂದ್ರೆ ಆತ್ಮೀಯತೆ ಇರ್ತೈತಿ, ಹೀಗಾಗಿ ಇಲ್ಲಕ್ಕ ನೀನು ಗೋಡಂಬಿನ ಕೊಡಿಸ್ಬೇಕಕ್ಕ, ಗೋಡಂಬಿ ಇಲ್ಲ ಈ ಸರಿ ಅಂತಂದ್ರೆ. ಸೊ ಒಂದು ಅರ್ಧ ಕೆ ಜಿಯಷ್ಟು ಗೋಡಂಬಿನ ನಾನು ದೇವಸ್ಥಾನಕ್ಕೆ ಕೊಟ್ಟಿದ್ದೆ. ಅದು ಹೇಳ್ಕೊಳ್ಬೇಕಂತ ಹಂಗಂತಲ್ಲ, ಬಟ್ ಅದೊಂದು ನಮ್ಮ ಸೇವಾ ಭಾವನೆ. ಈ ಥರ ನೀವು ಏನಾರ ದೇವಸ್ಥಾನದು ಇದ್ದರೆ ಈ ಥರ ಸಹಾಯ ಮಾಡಿರಿ, ದೇವರ ಕೃಪೆಗೆ ಪಾತ್ರ ಆಗ್ತೀವಿ, ಅದನ್ನು ಒಂದು ಪ್ರಸಾದವಾಗಿ ಅವರೆಲ್ಲರಿಗೂ ಉಣಬಡಿಸ್ತಾರೆ, ನಮ್ಮದು ಒಂದು ಅದರೊಳಗೆ ಮುಟ್ಟತೈತಂತ ಹೇಳಿ ಸೇವೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾನು ಅದನ್ನು ಶೇರ್ ಮಾಡಿಕೊಂಡೆ ನಿಮ್ಗಳ ಜೊತೆ. ಎಲ್ಲ ಜಾತ್ರೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸಾಯಂಕಾಲ ನೋಡಿರಿ ಎಷ್ಟು ಮಳೆ ಬರ್ತೈತೆ ಅನ್ನೋ ರೀತಿನ, ಎಷ್ಟೊಂದು ಮೋಡ ಕವ್ದೈತಂತ ಹೇಳಿ. ಮತ್ತು ಗುಡುಗೂ ಹಂಗನೆ ಇತ್ತು, ಇನ್ನೇನು ಬಂದ ಬಿಡ್ತೈತೆ ಮಳೆ ಅನ್ನೋ ರೀತಿನ ನೋಡಿರಿ, ಎಷ್ಟೊಂದು ಕತ್ಲೆ ಕತ್ಲಾದಂಗೆ ಆಗೈತಿ ಮೋಡ ಕವ್ದು. ಈಗ ಇನ್ನೂ 5:30-6 ಗಂಟೆ ಆಗ್ತಾ ಬಂದಿತ್ತು, ಆದ್ರೂ ಎಷ್ಟು ಕತ್ಲ ಅನ್ಸಾಗತ್ತೈತಲ್ಲ. ಇದನ್ನೆಲ್ಲ ನೋಡಿ ನಾನಂತೂ ಸಿಕ್ಕಾಪಟ್ಟಿ ಮಳೆ ಬರ್ತೈತೆ ಬಿಡಿ, ಇವತ್ತು ಭಾಳ ಚಲೋ ಆಕೈತಿ, ಸೆಕೆ ಅಂತೂ ಸಾಕಷ್ಟು ಐತಿ, ಒಂದು ಸ್ವಲ್ಪ ಮಳೆ ಬಂದರೆ ಏನೋ ತಂಪು ಅನ್ನಿಸ್ತೈತಪ್ಪ, ಆರಾಮ ಅನ್ನಿಸ್ತೈತಿ ಅಂತ ಅಂದ್ಕೊಂಡಿದ್ದೆ. ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತೇಳಿ. ಎಷ್ಟೊಂದು ಅಂದ್ರೇನು ಅದು ನೋಡಿದ್ರೆ ಈಗೇನು ರಪರಪ ಶುರು ಆಗೇ ಬಿಡ್ತೈತೇನೋ ಅನ್ನೋ ಒಂದು ಇದಕ್ಕಿತ್ತು ಸ್ನೇಹಿತರೆ. ಅದಕ್ಕೆ ನಾನು ವಿಡಿಯೋ ಆನ್ ಮಾಡ್ಕೊಂಡನ ಕೂತಿದ್ದೆ. ಬಟ್ ನಡಕ್ಕೊಂದು ಸ್ವಲ್ಪ ಗಾಳಿ ಬಿಡ್ತು ನೋಡಿರಿ, ಈ ಗಾಳಿ ಬಂತಲ್ಲ ತೋರಿಸ್ತಾ ಇದೆ ನಿಮಗೆ ಗಿಡ ಎಲ್ಲ ನೋಡಿರಿ. ಈ ಗಾಳಿ ಬಂದು ಏನೈತಲ್ಲ ಮಳಿನೆಲ್ಲ ತೊಗೊಂಡ ಹೋತಂತ ಹೇಳ್ಬೋದು. ಆಮೇಲೆ ಮಳಿನ ಬರಲಿಲ್ಲ, ನಂದು 2 ಹನಿ ಉದುರ್ದಂಗೆ ಆಯ್ತು ಅಷ್ಟು ಬಿಟ್ಟರೆ ಮಳೆನ ಬರಲಿಲ್ಲ ನೋಡಿರಿ ಸ್ನೇಹಿತರೆ. ನಿಮ್ಮ ಕಡೆ ಎಲ್ಲ ನಿಮ್ಮ ಕಡೆ ಯಾರ ಸ್ವಲ್ಪ ಮಳೆ ಆಗೈತನ ಅಂಥೇಳಿ ತಿಳಿಸ್ರಿ, ಯಾಕಂದರೆ ಕೆಲವೊಂದು ಕಡೆ ಆಗೈತಂತ ಕೇಳ್ಪಟ್ಟೀವಿ. ಮಳೆ ಆದರೆ ಒಳ್ಳೇದನ್ನಲ್ಲ, ಎಷ್ಟೊಂದು ರೈತರಂತೂ ಸಿಕ್ಕಾಪಟ್ಟಿ ವೇಟ್ ಮಾಡಾಕತ್ತಾರ ಮಳೆನ. ಭೂಮಿ ಅಂತೂ ಮಸ್ತ್ ಹದ ಮಾಡಿಕೊಂಡು ಕಾಯ್ತಾ ಇದ್ದಾರೆ ನೋಡಿರಿ, ಯಾವಾಗ ಮಳೆ ಬರ್ತಿತ್ತು ಯಾವಾಗ ನಾವು ಬಿತ್ತೀವಿ ಅಂತೇಳಿ. ಯಾಕಂದರೆ ಈ ಹಿಂದಿನ ಮಳೆನೂ ಬರಲಿಲ್ಲ ಸ್ನೇಹಿತರೆ, ನೋಡಿದ್ರೆ ನೀವು ಈಗಾರ ಇನ್ನು ನಂತರ ಮುಂದಿನ ಮಳೆ ಆದರೂ ಬಡ ಬಡ ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ಆಗಬೇಕು ಅಂದರೆ ಭೂಮಿಗೆ ಅಂದರೆ ಬೆಳೆ ಎಲ್ಲ ತೆಗಿಲಿಕ್ಕೆ ಚಲೋ ಆಕೈತಿ. ಮತ್ತು ಬೆಳೆನೇ ಇಲ್ಲಾಂದರೆ ನಮ್ಮ ಎಲ್ಲರ ಜೀವನ ಅಸ್ತವ್ಯಸ್ತ ಅಂತಲೇ ಹೇಳ್ಬೋದು. ಈಗನ ಕಾಳು ಕಡಿ ದಿನಸಿ ರೇಟ್ ಗಗನಕ್ಕನ ಏರ್ಯಾವು, ಇನ್ನೂ ಮಳೆ ಮತ್ತು ಬರಲೇ ಇಲ್ಲ ಅಂದರೆ ಇನ್ನೂ ಕೂಡ ವಿಪರೀತ ತೊಂದರೆ ಆಕೈತಂತ ಹೇಳ್ಬೋದು ಸ್ನೇಹಿತರೆ ನಮಗೆಲ್ಲ. ಅದಕ್ಕೋಸ್ಕರ ಮಳೆ ರಾಯನಿಗೆ ಕೇಳ್ಕೊಳ್ಳೋದು ಅಷ್ಟೇನೆ, ಆದಷ್ಟು ಬೇಗನೆ ಭೂಮಿಗೆ ನಮಗೆ ಸಾಕಷ್ಟು ನೀರನ್ನು ತೊಗೊಂಡು ಬಾಪ ಅಂಥೇಳಿ. ಯಾಕಂದರೆ ನದಿಗಳು ಕೂಡ ಸಾಕಷ್ಟು ಬತ್ತಿ ಹೋಗ್ಯಾವ. ನಮ್ಮ ಮಲಪ್ರಭಾ ನದಿ ಅಂತೂ ಸಿಕ್ಕಾಪಟ್ಟಿ ದೊಡ್ಡದ್ರಿ, ಯಾವಾಗ್ಲೂ ತುಂಬಿದ್ದನೇ ಇರ್ತಿತ್ತು.
ಈಗಂತೂ ನೋಡೋಕ್ಕಾಗಂಗಿಲ್ಲ, ಯಾವುದೋ ಒಂದು ಮೂಲೆಯೊಳಗೆ ಒಂದು ಸ್ವಲ್ಪ ನೀರು ಉಳಿದು ಬಿಟ್ಟಾವು. ಹೀಗಾಗಿ ನಮ್ಮ ಕಡೆ ಅಂತೂ 10 ದಿನಕ್ಕೆ 12 ದಿನಕ್ಕೆ ಒಂದು ಸರಿ ನೀರು ಬಿಡಾಕತ್ತಾರೆ. ನೀರಿಂದೂ ಅಷ್ಟೇ ತೊಂದರೆ ಆಗೈತಿ. ಅದಕ್ಕೋಸ್ಕರ ಮಳೆಯ ಒಂದು ಅವಶ್ಯಕತೆ ಭಾಳ ಅಂದ್ರೆ ಭಾಳ ಐತೆ ನೋಡಿರಿ ಸ್ನೇಹಿತರೆ. ಮಳೆ ಬಂದರೆ ಎಲ್ಲ ರೀತಿಯಿಂದನೂ ಎಲ್ಲರಿಗೂ ಒಳ್ಳೇದಾಗ್ತೈತಿ. ಆದಷ್ಟು ಬೇಗನೆ ಮಳೆ ಬರಲಿ ಅಂತ ಕೇಳ್ಕೊಳ್ಳೋಣಂತ. ಈ ಸರಿ ಬಿಸಿಲು ನೋಡಿದ್ರೆ ಭಾಳ ಮಳೆ ಆಕೈತೆ ಅಂತ ಅನ್ನಿಸ್ತೈತಿ. ಬಟ್ ಇನ್ನೂ ಯಾವಾಗೋ ಏನೋ ಗೊತ್ತಿಲ್ಲ ಸ್ನೇಹಿತರೆ. ಈ ರೀತಿ ನೋಡಿರಿ ಇಷ್ಟೊಂದು ಇದ್ರೂ ಕೂಡ ಸ್ವಲ್ಪ ಸ್ವಲ್ಪ ಬಂದು ಹೋತ ತೋರಿಸ್ತಾ ಇದ್ದೀನಿ ನೋಡಿರಿ ನಿಮ್ಗೆ. ಒಂದು 7 ಗಂಟೆ ಸುಮಾರಿಗೇನೋ ಸ್ವಲ್ಪ ಈ ರೀತಿ ಹನಿ ಹನಿ ಬಂತು ನೋಡಿರಿ. ಅಷ್ಟೇನು ಜೋರೇನು ಬರಲಿಲ್ಲ, ನೀರು ಹರಿ ಹಂಗಂತ ಏನು ಬರಲಿಲ್ಲ. ಸ್ವಲ್ಪ ಸ್ವಲ್ಪ ಬಾಗಿಲಷ್ಟ ತೊಯ್ದಂಗೆ ಆಯ್ತು ನೋಡಿರಿ ಸ್ನೇಹಿತರೆ. ಈ ರೀತಿ ಮಳೆ ಸಲುವಾಗಿ ಎಲ್ಲರೂ ಕೂಡ ದಾರಿ ನೋಡಾಕತ್ತೀವಿ. ಆದಷ್ಟು ಬೇಗನೆ ಮಳೆ ಆಗಲಿ, ನೀವೇನಂತೀರಿ ಖಂಡಿತವಾಗ್ಲೂ ತಿಳಿಸ್ರಿ. ಮತ್ತು ಇವತ್ತಿನ ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ತಿಳಿಸ್ರಿ ಕಮೆಂಟ್ ಸೆಕ್ಷನಲ್ಲಿ. ಒಂಚೂರಾದರೂ ಇಷ್ಟ ಆದರೆ ತಪ್ಪದ ಒಂದು ಲೈಕ್ ಕೊಡ್ರಿ. ನಿಮ್ಮೆಲ್ಲರ ಲೈಕ್ ಎಷ್ಟು ಹೆಚ್ಚು ಬರ್ತಾವಲ್ಲ ನನ್ನ ವಿಡಿಯೋನ ಯೂಟ್ಯೂಬ್ ಜಾಸ್ತಿ ಜನರಿಗೆ ರೀಚ್ ಕೊಡ್ತೈತಿ, ಮತ್ತು ರೆಕಮೆಂಡ್ ಮಾಡ್ತೈತಿ ಎಲ್ಲ ಜನರಿಗೆ, ವ್ಯೂವರ್ಸಿಗೆ ನನ್ನ ಒಂದು ವಿಡಿಯೋನ. ಅದಕ್ಕೋಸ್ಕರ ಆದಷ್ಟು ಲೈಕನ್ನು ಕೊಡ್ರಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ಚಾನಲನ್ನು ನನ್ನ ವಿಡಿಯೋಗಳನ್ನು ಆದಷ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿರಿ. ಮತ್ತು ಯಾರೆಲ್ಲ ಸ್ನೇಹಿತರು ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲನ್ನ ನೋಡಾಕತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಬಾಜು ಇರುವಂಥ ಗಂಟೆ ಚಿತ್ರ ಏನೈತೆ ಅದನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ. ಅದಕ್ಕೋಸ್ಕರ ಮತ್ತು ಆದಷ್ಟು ಶೇರ್ ಮಾಡಿರಿ ವಿಡಿಯೋಗಳನ್ನು. ಇವತ್ತಿನ ಲಾಗ್ ಹೆಂಗೆ ಅನ್ನಿಸ್ತೋ ಅದನ್ನು ಕೂಡ ತಿಳಿಸ್ರಿ. ಮತ್ತೊಂದು ಸುಂದರವಾದ ವಿಡಿಯೋವೊಂದಿಗೆ, ಇಂಟ್ರೆಸ್ಟಿಂಗ್ ಆದ ವಿಡಿಯೋವೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಧನ್ಯವಾದಗಳು.